ಇದೀಗ ನನಗೆ ಕಾಲಿಫ್ಲವರ್ ಪಲ್ಯ ಮಾಡ್ತಾ ಇದ್ದೇನೆ. ಈಗ ಕಾಲಿಫ್ಲವರ್ ದಾ? ಹಾಂ, ಕಾಲಿಫ್ಲವರ್ ಇದು. ಸೊ ಈಗ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೇನೆ. ಎರಡು ಚಮಚದಷ್ಟು ಎಣ್ಣೆ. ಇದಕ್ಕೂ ತೆಂಗಿನೆಣ್ಣೆ ಯೂಸ್ ಮಾಡುತ್ತಾ? ನಾನು ಜಾಸ್ತಿ ತೆಂಗಿನೆಣ್ಣೆ ಯೂಸ್ ಮಾಡ್ತೇನೆ. ಸ್ವಲ್ಪ ಜೋರಾಗಿ ಮಾಡ್ತೇನೆ. ಈ ತೆಂಗಿನೆಣ್ಣೆ ಬಿಸಿಯಾಗಲಿ. ಈಗ ತೆಂಗಿನೆಣ್ಣೆ ಬಿಸಿ ಆಗ್ತಾ ಬಂತು. ಸೊ ಒಗ್ಗರಣೆಗೆ ಸಾಸಿವೆ ಹಾಕ್ತಿದ್ದೇನೆ. ಸಾಸಿವೆ? ಹೌದು. ಸೊ ಸಾಸಿವೆ ಆದ್ಮೇಲೆ ಒಣಮೆಣಸಿನಕಾಯಿ. ಒಣಮೆಣಸಿನಕಾಯಿ, ಕರಿಬೇವು. ಕರಿಬೇವು ಮಾಡ್ತೇನೆ. ಸಾಸಿವೆ ಚಟಪಟ ಅನ್ಬೇಕು. ನೋಡಿ, ಈಗ ಚಟಪಟ ಅಂತು. ನಾನು ಇಲ್ಲಿ ಈಗ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಸಣ್ಣಗೆ. ಇದನ್ನ ಈಗ ಹಾಕ್ಬೇಕು. ಎರಡು ಈರುಳ್ಳಿ ಕಟ್ ಮಾಡಿಟ್ಟಿರೋದು? ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಟಿರೋದನ್ನ ಹಾಕ್ತಾ ಇದ್ದೇನೆ. ಈಗ ಇದೀಗ ಚೆನ್ನಾಗಿ ಫ್ರೈ ಮಾಡ್ಬೇಕು ಫಸ್ಟು. ಈಗ ಸ್ವಲ್ಪ ಬೇತ ಬರಲಿ. ಇದಕ್ಕೆ ಒಂದು ಸ್ಪೂನಷ್ಟು ಪೇಸ್ಟ್ ಹಾಕ್ತಿದ್ದೇನೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀರ? ಹಾಕ್ತೇನು ಮಾಡ್ಬೋದಾ? ಹಾಕಿದ್ರೆ ಮಾಡ್ಬೋದು, ಬಟ್ ನಾನು ಇದು ಸ್ವಲ್ಪ ಇದ್ರ ಥರ ಮಾಡ್ತಿದ್ದೇನೆ, ಗೊಜ್ಜು ಥರ, ಗೊಜ್ಜು ಟೈಪು. ಈಗ ಪಲ್ಯ ಅಲ್ಲ, ಗೊಜ್ಜು ಟೈಪ್ ಪಲ್ಯ ಮಾಡೋದಾದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗಿಲ್ಲ. ಈಗ ಕಟ್ ಮಾಡಿ ಇಟ್ಟಂತ ಒಂದು ಟೊಮೆಟೊ. ಇದು ಜಾಮೂನ್ ಟೊಮೆಟೊ, ಹುಳಿ ಟೊಮೆಟೊ ಅಲ್ಲ. ಜಾಮೂನ್ ಟೊಮೆಟೊ ಹಾಕ್ತಿದ್ದೀರ? ಜಾಮೂನ್ ಟೊಮೆಟೊ ಹಾಕ್ತಾ ಇದ್ದೇನೆ. ಈಗ ಇನ್ನು ಇದನ್ನ ಈಗ ಇದು ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಡ್ಬೇಕು. ಈಗ ಫಸ್ಟ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಳ್ಬೇಕು. ಇದೀಗ ಲೋ ಫ್ಲೇಮಲ್ಲಿನೇ ಬೇಯಲಿ ಸ್ವಲ್ಪ ಹೊತ್ತು. ಹಾಕ್ತೀನಿ ಅರ್ಧ ಚಮಚದಷ್ಟು. ಅರಿಶಿನ ಪುಡಿ ಹಾಕ್ತಾ ಇದ್ದೀರ? ಆಮೇಲೆ ಇದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕ್ತೇನೆ. ಆಮೇಲೆ ಮತ್ತೆ ಪುನಃ ಬೇರೆ ಆ್ಯಡ್ ಮಾಡ್ಕೊಳ್ತೇನೆ. ಇದನ್ನು ಚೂರು ಬೇಯಲಿಕ್ಕೆ ಮಾತ್ರ, ಟೊಮೆಟೊ ಮತ್ತು ಈರುಳ್ಳಿ ಬೇಯಲಿಕ್ಕೆ. ಟೊಮೆಟೊ ಈರುಳ್ಳಿ ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಈಗ ಅದು ಚೆನ್ನಾಗಿ ಬೇಯಿಸಿ ಸ್ವಲ್ಪ ಹೊತ್ತು ಹೀಗೆ ಬೇಯ್ತಾ ಇರಲಿ. ಈಗ ಬೇಯಲಿಕ್ಕೆ ಬಿಡಿ. ಹಾಗೇನೆ ಬೆಂದಿದೆಯಾ? ಈಗ ಬೆಂದು ತಗೊಂತ. ಈಗ ಈಗ ನನಗೆ ಕಾಲಿಫ್ಲವರ್ ಅನ್ನ ಉಪ್ಪು ಮತ್ತೆ ಅರಿಶಿನ ಪುಡಿಯಲ್ಲಿ ಹಾಕಿ ನೆನೆ ಹಾಕಿಟ್ಟಿದ್ದೇನೆ. ಇದನ್ನ ಕಾಲಿಫ್ಲವರ್ನ ಉಪ್ಪು ಮತ್ತೆ ಅರಿಶಿನ ಪುಡಿನಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ. ಇಲ್ಲಿ ನೋಡಿ, ಅರಿಶಿನ ಪುಡಿ ಎಲ್ಲ ಏನಾಗ್ತದೆ, ಇದ್ರಲ್ಲಿ ಏನಾದ್ರು ಇದ್ರೆ ಬಿಡುತ್ತೆ. ಅದು ಯೂಶಲಿ ಹುಳ ಇರುತ್ತೆ ಕಾಲಿಫ್ಲವರ್ ಅಲ್ಲಿ ಒಂದೊಂದ್ಸಲ. ಸೊ ಅದಕ್ಕೋಸ್ಕರ ಇದು ಸೊ ಹೆಲ್ತ್ಗೆ ಒಳ್ಳೆಯದು, ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಇಂದ. ಈಗ ಬೇಯಲಿಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೇನೆ. ಈಗ ಈಗ ಚೆನ್ನಾಗಿ ಬೇಯಲಿಕ್ಕೆ ಬಿಡುವ. ಓಕೆ.
ಒಂದು ಚಮಚದಷ್ಟು ಧನಿಯಾ ಪೌಡರ್ ಹಾಕಿದ್ದೇನೆ, ಮುಕ್ಕಾಲು ಚಮಚದಷ್ಟು ಖಾರದ ಪುಡಿ ಹಾಕಿದ್ದೇನೆ, ಅರ್ಧ ಚಮಚದಷ್ಟು ಜೀರಿಗೆ ಪೌಡರ್ ಹಾಕಿದ್ದೇನೆ. ಸೊ ಅದರ ಮೇಲೆ ಇದನ್ನ ಕ್ಯಾಶ್ಯೂ ನಟ್ ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಥಿಕ್ನೆಸ್ಗೋಸ್ಕರ. ಇದು ಗೋಡಂಬಿ ಪೌಡರ್ ಮಾಡಿ, ಗೋಡಂಬಿ ಪೌಡರ್ ಮಾಡಿ ಇಟ್ಕೊಂಡದ್ದು ಏನಕ್ಕೆ, ಅದು ಥಿಕ್ನೆಸ್ ಬರಕ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಹೇಳ್ಕೊಂಡು, ಮತ್ತೆ ರುಚಿನೂ ಬರುತ್ತೆ ಅದು. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕೊಂಡ್ಬಿಟ್ಟು ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದನ್ನ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ಬೇಕು ಹಾಗೇನೆ. ಮತ್ತೆ ಮತ್ತೆ ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತು ಬೆಳಗ್ಬೇಕು ಈಗ, ಯಾಕಂದ್ರೆ ಇದೀಗ ಹಾಕಿ ಮಸಾಲೆ ಹಾಕಿದ್ದೇನಲ್ಲ, ಮಸಾಲೆ ಸ್ವಲ್ಪ ತಾಗ್ಬೇಕು ಅದಕ್ಕೆ. ಈಗ ಫ್ಲೇಮ್ ಅನ್ನು ಸ್ವಲ್ಪ ಸ್ಲೋ ಮಾಡಬೇಕು, ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು. ಈಗ ಇದಕ್ಕೆ ಮೊಸರನ್ನ ಹಾಕ್ತೇನೆ, ಮೊಸರು ಒಂದು ಅಂದಾಜು ಹಾಕ್ಬೋದು ನೋಡಿ, ಸಾಕು. ಇದು ಸಣ್ಣ ಉರಿಯಲ್ಲಿ ಇದಾಗಬೇಕು, ಬೇಯಬೇಕು ಈಗ. ಯಾಕಂದ್ರೆ ಇದು ತೀರ ಪಲ್ಯ ಟೈಪ್ ಅಲ್ಲ, ಗೊಜ್ಜು ಟೈಪ್ ಬಂದಿದೆ ಈಗ ಅದು. ಇದನ್ನ ಜಾಸ್ತಿ ಇದು ಮಾಡ್ಬೇಕಾಗಿದೆ, ಒಂದು ಸ್ವಲ್ಪ ಸೊ ಲಾಸ್ಟಲ್ಲಿ ಮೊಸರು ಹಾಕಿದ್ದೀರ. ಹೌದು, ಇದೊಂದು ಎರಡು ನಿಮಿಷ ಬಿಟ್ಬಿಡ್ಬೇಕು ಮಸಾಲೆ ಎಲ್ಲ ತಾಗ್ಬೇಕು ಅದಕ್ಕೆ. ಈಗ ಇದು ಕೊತ್ತಂಬರಿ ಸೊಪ್ಪನ್ನು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿ, ರೆಡಿ ಮಾಡಿದೆ ನೋಡಿ. ಈಗ ಈ ಥರ ಗೊಜ್ಜು ಟೈಪ್ ಬರ್ತದೆ ಇದು, ಪಲ್ಯ ಆದರೆ ಫುಲ್ಲು ಡ್ರೈ ಆಗಿ ಬರ್ತದೆ. ಸೊ ಈಗ ಇದು ರೆಡಿ ಇದೆ.